ಈ ತಿಂಗಳಿನಲ್ಲಿಯೇ ಬಿಸಿಲಿನ ತಾಪಮಾನ ಹೆಚ್ಚುತ್ತಾ ಇದ್ದು ಬೆಂಕಿ ಅವಘಡಗಳು ಹೆಚ್ಚಾಗ್ತಾ ಇವೆ. ಕೆಲ ದಿನಗಳ ಹಿಂದಷ್ಟೇ ಶಿವಮೊಗ್ಗದ ಹ್ಯುಂಡೈ ಶೋರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ನಡೆದಿತ್ತು. ಶಿವಮೊಗ್ಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮತ್ತೊಂದು ಬೆಂಕಿ ಅವಘಡ ಈಗ ಸಂಭವಿಸಿದೆ. ಶಿವಮೊಗ್ಗ ಸಮೀಪದ ಮತ್ತೂರಿನ ಕಾರ್ ಶೆಡ್ ಒಂದರಲ್ಲಿದ್ದ ಕಾರ್ಗೆ ಬೆಂಕಿ ಹತ್ತಿಕೊಂಡು ಸುಟ್ಟು ಹೋಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರೋದು ತಿಳಿದು ಬಂದಿದ್ದು ಈ ಕುರಿತು ತುಂಗಾನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ಜಿಲ್ಲೆಯ ಮತ್ತೂರಿನ ಘಟನೆ. ಕಾರ್ ಶೆಡ್ ನಲ್ಲಿ ನಿಲ್ಲಿಸಿದಂತಹ ಕಾರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ತಗುಲಿದೆ. ಫೆಬ್ರವರಿ ತಿಂಗಳಿನಲ್ಲಿಯೇ ಬಿಸಿಲಿನ ತಾಪಮಾನ ಹೆಚ್ಚುತ್ತಾ ಇದ್ದು ಬೆಂಕಿ ಅವಘಡಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲ ದಿನಗಳ ಹಿಂದೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಶಿವಮೊಗ್ಗದ ಹ್ಯುಂಡೈ ಶೋರೂಮ್ ನಲ್ಲಿ ರಾತ್ರೋರಾತ್ರಿ ಶಾರ್ಟ್ ಸರ್ಕ್ಯೂಟ್ ಿಂದ ಬೆಂಕಿ ಅವಘಡ ನಡೆದಿತ್ತು. ಅದರಿಂದಾಗಿಯೂ ಕೂಡ ಸಾಕಷ್ಟು ನಷ್ಟಗಳಾಗಿತ್ತು. ಈಗ ಅದೇ ರೀತಿಯಾದಂತಹ ಘಟನೆ ಮನೆಯೊಂದರಲ್ಲಿ ನಡೆದಿದ್ದು ಶಿವಮೊಗ್ಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ. ಶಿವಮೊಗ್ಗ ಸಮೀಪದ ಮತ್ತೂರಿನ ಕಾರ್ ಶೆಡ್ ಒಂದರಲ್ಲಿದ್ದ ಕಾರಿಗೆ ಬೆಂಕಿ ಹತ್ಕೊಂಡು ಸುಟ್ಟು ಹೋಗಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಅವಘಡ ಸಂಭವಿಸಿರೋದು ತಿಳಿದು ಬಂದಿದ್ದು ಈ ಕುರಿತು ತುಂಗಾನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯಗಳಲ್ಲಿ ನೀವು ನೋಡಬಹುದು, ಕಾರ್ ಶೆಡ್ ನಲ್ಲಿ ಇಟ್ಟಿದಂತಹ ಕಾರ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದೆ. ಅದನ್ನ ನಂದಿಸಲು ಅಲ್ಲಿನ ಜನರು ಕೂಡ ನೀರನ್ನ ಹಾಕಿ ಹರಸಾಹಸ ಪಡ್ತಾ ಇದ್ದಾರೆ.